ಈ ಪ್ರಯೋಗದಲ್ಲಿ ಎ ಫೋರ್ ಕಾಗದದಿಂದ ಬೇರೆ ಬೇರೆ ಕೋನುಗಳನ್ನು ಅಳೆಯುವ ಕೋನು ಮಾಪಕವನ್ನು ನಾವು ಮಾಡುವ ಎ ಫೋರ್ ಕಾಗದದ ಉದ್ದ 30 ಸೆಂಟಿಮೀಟರ್ ಹಾಗೂ ಅಗಲ 21 ಸೆಂಟಿಮೀಟರ್ ಇರುತ್ತದೆ ಮಧ್ಯದಲ್ಲಿಯ ಬಿಂದುವನ್ನು ಗುರುತಿಸಿ ಈ ಬಿಂದುವಿನಿಂದ ಇನ್ನೊಂದು ಮೂಲೆಯವರೆಗೆ ಇದನ್ನು ಮಡಚಿ ಈ ಮೂಲೆಯ ಕೋನವನ್ನು ಅಳೆದರೆ ಅದು 20 ಅಂಶ ಇರುತ್ತದೆ ಇದು 20 ಅಂಶ ಇದ್ದದ್ದನ್ನು ನೀವು ಇಲ್ಲಿ ಖಚಿತಪಡಿಸಬಹುದು ಇದನ್ನು ನೀವು ಗುರುತಿಸಿಕೊಳ್ಳಿ ಈ ಕಾಗದವನ್ನು ಬಿಚ್ಚಿ ಮತ್ತೆ ಅರ್ಧ ಮಡಚಿದರೆ ಅದು 10 ಅಂಶದಷ್ಟು ಇರುವುದು ಉಳಿದ ಕೋನದ ಅಳತೆ 70 ಅಂಶದ್ದಾಗಿರುತ್ತದೆ 70 ಅಂಶದ ತುದಿಯನ್ನು ನೀವು ಮಡಚಿದಾಗ ಅಲ್ಲಿ 35 ಅಂಶವು ದೊರೆಯುವುದು ಇದು ಕಾಟ್ಕೋನ ತ್ರಿಕೋನ ಇರುವುದರಿಂದ ಇಲ್ಲಿ 90 ಅಂಶ ಹಾಗೂ ಅದರ ಎದುರಿಗೆ 55 ಅಂಶ ಈ ರೀತಿಯಾಗಿ ದೊರೆಯುವುದು ಇದರ ಕೆಳಗೆ ಗೆರೆ ಹೊಡೆದು ಕಾಗದವನ್ನು ಬಿಚ್ಚಿದಾಗ ಅಲ್ಲಿ 110 ಅಂಶ ದೊರೆಯುವುದು ಉಳಿದ ಕೋನ 70 ಅಂಶದ್ದಿರುವುದು ಇದು 90 ಅಂಶ ಹಾಗೂ ಅದರ ಎದುರಿಗೆ ಎರಡು ಕೋನುಗಳಿವೆ ಇದು 55 ಅಂಶ ಈಗ ಇದರ ಕೆಳಗೆ ಗೆರೆ ಹೊಡೆದಾಗ ಅದರ ಕೋನ 75 ಬಳಕಿನ ತುದಿಯಲ್ಲೂ ಕೂಡ 90×10 ಎಂದರೆ 80 ಈ ರೀತಿಯಾಗಿ ಇರುತ್ತದೆ ಕಾಗದವನ್ನು ಬಿಚ್ಚಿದಾಗ ಅಲ್ಲಿ 160 ಹಾಗೂ 20 ಅಂಶಗಳು ದೊರೆಯುವು ಪೂರ್ಣ ಕೋನವು 100 ಅಂಶದಷ್ಟಿರುತ್ತದೆ ಈಗ ಕಾಗದವನ್ನು ಮಡಿಸಿದಾಗ ಇನ್ನಷ್ಟು ಕೋನಗಳು ದೊರೆಯುವು ಇದನ್ನು ಬಿಚ್ಚಿದಾಗ 80 ಅಂಶ ಅದರ ಕೆಳಗೆ 100 ಅಂಶ ಅದರ ಎದುರಿಗೆ 90 ಅಂಶ ಈ ರೀತಿಯಾಗಿ ಕಾಗದವನ್ನು ಮಡಿಸುತ್ತದಂತೆ ಒಂದು ಬದಿಯಲ್ಲಿ 100 ಅಂಶ ಎರಡು ಕೋನಗಳು ಇನ್ನೊಂದು ಬದಿಗೆ 70 ಅಂಶ ಹಾಗೂ 90 ಅಂಶಗಳು ಕೂಡ ದೊರೆಯುವು ಈ ಆಯತಾಕಾರದ ಕೋನಗಳನ್ನು ಅಳೆದಂತೆ 100×100×90×70 ಇದನ್ನು ನೀವು ಕೂಡಿಸಿದರೆ 360 ಅಂಶಗಳು ದೊರೆಯುವು ಈ ರೀತಿಯಾಗಿ ಎ ಫೋರ್ ಕಾಗದವನ್ನು ನೀವು ಬೇರೆ ಬೇರೆ ಕೋನಗಳನ್ನು ಅಳೆಯಲು ಒಂದು ಸ್ಟ್ಯಾಂಡರ್ಡನ್ನು ನೀವು ದೃಢೀಕರಿಸಬಹುದು ಈ ರೀತಿಯಾಗಿ ಇದು 360 ಅಂಶಗಳನ್ನು ನೀವು ಪಡೆಯಬಹುದು ಇದು ಒಂದು ಬಹು ಕಾಗದದ ಒಳ್ಳೆಯ ಕೋನಮಾಪಕ ಕಾಗದವನ್ನು ಮಡಿಸಬಹುದಂತೆ ನೀವು ಬೇರೆ ಬೇರೆ ಕೋನಗಳನ್ನು ಇಲ್ಲಿ ಕಾಣಬಹುದು